Subscribe our NUK News channel and press the bell icon. ಕೊರೋನಾ ಹಿನ್ನೆಲೆಯಲ್ಲಿ ಮಹಾಲಿಂಗಪುರ ನಗರಕ್ಕೆ ನಾವು ಬಂದಿದ್ದೇವೆ. ಮಹಾಲಿಂಗಪುರ ನಗರ ಪೂರ್ತಿ ಸ್ತಬ್ಧವಾಗಿರ್ತಕ್ಕಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸರ ಪ್ರಯಾಸದಿಂದ ಮತ್ತು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂಗಡಿ ಮುಂಗಟಗಳನ್ನು ಬಂದ್ ಮಾಡಿ ಕೇವಲ ಮೆಡಿಕಲ್ ಶಾಪ್ ಹಾಗೂ ಬ್ಯಾಂಕ್ಗಳನ್ನು ಮಾತ್ರ ಇವರು ಓಪನ್ ಮಾಡಿಸಿ ಉಳಿದ ಅಂಗಡಿಗಳ ಮುಂಗಟಗಳನ್ನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ನಗರ ಕೊರೋನಾ ಹಿನ್ನೆಲೆಯಲ್ಲಿ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಖಾಸಗಿ ವಾಹನಗಳನ್ನು ಕೂಡ ಪೊಲೀಸರು ತಡೆಗಟ್ಟಿ ಅನವಶ್ಯಕವಾಗಿ ತಿರುಗಾಡಿದರೆ ಲಾಟಿ ರುಚಿ ತೋರಿಸ್ತಕ್ಕಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಎರಡನೆಯ ಅಲೆ ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಹೋಟೆಲ್ಗಳು ಎಲ್ಲ ಬೇಕರಿಗಳು ಎಲ್ಲ ಕೂಡ ಸಂಪೂರ್ಣ ಸ್ಥಗಿತಗೊಂಡಿದೆ. ಸರ್ಕಾರಿ ವಾಹನಗಳು ಕೂಡ ಬಸ್ಗಳು ಕೂಡ ಎಲ್ಲವೂ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥ ದೃಶ್ಯ. ಕೇವಲ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಇಲ್ಲಿ ಓಡಾಡ್ತಕ್ಕಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಣಿ ಚೆನ್ನಮ್ಮ ವೃತ್ತದ ಬಳಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದಂತಹ ಮಹಾಲಿಂಗಪುರ ಜನತೆ, ಯಾರಾದರೂ ಹೊರಗಡೆ ಬಂದರೆ PSI ಅವರಿಂದ ಖಡಕ್ ವಾರ್ನಿಂಗ್, ಅನವಶ್ಯಕವಾಗಿ ಹೊರಗಡೆ ತಿರುಗಾಡಿದ್ರೆ ಲಾಟಿ ರುಚಿ ತೋರಿಸಬೇಕಾಗ್ತದೆ ಎಂಬುದಾಗಿ PSI ಅವರು ಖಡಕ್ ವಾರ್ನಿಂಗನ್ನು ಕೊಟ್ಟಿರ್ತಕ್ಕಂಥ ದೃಶ್ಯ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಲ್ಲಿ ಪೊಲೀಸರ ಶ್ರಮ ಬಹಳ ಅಪಾರವಾದಂಥದ್ದು. ಅನವಶ್ಯಕವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ದಂಡ ಕಟ್ಟುವಂತಹ ಪ್ರಕ್ರಿಯೆ ಸಹ ಮಹಾಲಿಂಗಪುರ ನಗರದಲ್ಲಿ ನಡೀತಾ ಇದೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ.